ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ರಾಹು ಕೇತುಗಳ ಸಂಚಾರದ ಫಲಾನುಫಲಗಳು ಗೋಚಾರದ ರೀತಿಯ ಯಾವ ರೀತಿಯಾಗಿದೆ ಅನ್ನುವಂತ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರು ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಅಕ್ಟೋಬರ್ 30ನೇ ತಾರೀಕು ಮಧ್ಯಾಹ್ನ 2 ಗಂಟೆ 13 ನಿಮಿಷಕ್ಕೆ ಬದಲಾವಣೆ ಆಗ್ತಾ ಇರುವಂತ ಈ ರಾಹು ಮತ್ತು ಕೇತುವುಗಳು ತಮ್ಮ ಸ್ಥಾನಗಳನ್ನು ಮೇಷದಿಂದ ಮೀನ ರಾಶಿಗೆ ರಾಹುವು ತುಲಾ ರಾಶಿಯಿಂದ ಕನ್ಯಾ ರಾಶಿಗೆ ಕೇತು ಪರಿವರ್ತನೆ ಆಗ್ತಾ ಇದೆ ಈ ಪರಿವರ್ತನೆಯ ಆಧಾರದಲ್ಲಿ ರಾಶಿಯ ಫಲಾನುಫಲಗಳು ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ಗಮನಿಸೋಣ ಇಲ್ಲಿ ರಾಹು ಕೇತುಗಳು ಅಂತ ಬಂದಾಗಲೇ ಯಾವಾಗಲೂ ಅದು ಹಿಮ್ಮುಖವಾಗಿ ಚಲನೆಯನ್ನು ಮಾಡ್ತಕ್ಕಂಥದ್ದು ರೆಟ್ರಾಗ್ರೇಡ್ನಲ್ಲಿ ಅದು ಚಲನೆಯನ್ನು ಮಾಡ್ತಕ್ಕಂಥದ್ದು ಯಾಕದು ಹಿಮ್ಮುಖವಾಗಿ ಚಲನೆ ಮಾಡುತ್ತೆ ಅನ್ನೋದನ್ನು ಈಗಾಗಲೇ ಹಿಂದಿನ ವಿಡಿಯೋನಲ್ಲಿ ಹೇಳಿರೋದ್ರಿಂದ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ಹೇಳೋಕ್ಕೆ ಹೋಗೋದಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ಆ ಲಿಂಕಿನ ಸಹಾಯದಿಂದಾಗಿ ಯಾಕೆ ಅದು ಹಿಮ್ಮುಖವಾಗಿ ಚಲನೆ ಮಾಡುತ್ತೆ ಅನ್ನೋದನ್ನು ನೀವು ಆ ವಿಡಿಯೋನಲ್ಲಿ ಹೇಳಿದ್ದೀನಿ ನೋಡಬಹುದು ಇನ್ನು ಈ ವಿಡಿಯೋನಲ್ಲಿ ಈ ರಾಹು ಕೇತುಗಳು ಛಾಯಾಗ್ರಹಗಳು ಆಗಿರೋದ್ರಿಂದ ತಮ್ಮ ತಮ್ಮ ಫಲಾನುಫಲಗಳನ್ನು ತಾನು ಯಾವ ರಾಶಿಗೆ ಹೋಗಿರ್ತಾರೋ ಆಯಾ ರಾಶಿಯ ಅಧಿಪತಿಗಳ ಹಾಗೆ ವರ್ತನೆಯನ್ನು ಮಾಡ್ತಾರೆ ಅಂದರೆ ಆಯಾ ರಾಶಿಗಳ ಅಧಿಪತಿಗಳು ಕೊಡಬಹುದಾದಂತಹ ಸೂಚಿಸಬಹುದಾದಂತಹ ಫಲಾನುಫಲಗಳನ್ನು ಇವರು ಸೂಚಿಸ್ತಾರೆ ಹಾಗಾಗಿ ನಿಮ್ಮ ನಿಮ್ಮ ಜನ್ಮಜಾತಕದ ಅನ್ವಯ ಗುರು ಮತ್ತು ಬುಧರು ಚೆನ್ನಾಗಿದ್ದರೆ ಮತ್ತು ಈ ಗೋಚಾರದಲ್ಲಿ ನಿಮ್ಮ ನಿಮಗೆ ನಿಮ್ಮ ನಿಮ್ಮ ರಾಶಿಯಾನುಸಾರ ಬುಧ ಮತ್ತು ಗುರು ಅನುಕೂಲ ಸ್ಥಿತಿಯಲ್ಲಿದ್ದರೆ ತುಂಬ ಅಂದರೆ ತುಂಬ ರಾಜಯೋಗಗಳನ್ನು ನೀವು ನೋಡಬಹುದು ಹಾಗಾಗಿ ಒಮ್ಮೆ ಜನ್ಮಜಾತಕವನ್ನು ತೋರಿಸ್ಕೊಳ್ಳೋದು ಮರಿಬೇಡಿ ಕನ್ಸಲ್ಟೇಷನ್ ತಗೊಂಡು ಜನ್ಮಜಾತಕಗಳನ್ನು ತೋರಿಸ್ಕೊಳ್ಳಿ ಈ ರಾಹು ಕೇತುಗಿನ ಸ್ಥಾನ ಪರಿವರ್ತನೆಯಿಂದಾಗಿ ನಿಮ್ಮ ಜನ್ಮಜಾತಕದಲ್ಲೂ ಇರುವಂತಹ ರಾಹುವಿನ ಸ್ಥಿತಿ ಏನು ಕೇತುವಿನ ಸ್ಥಿತಿ ಏನು ಅವು ಯಾವ್ಯಾವ ಸ್ಥಾನದಲ್ಲಿದ್ದಾವೆ ಮೂರನೇ ಮನೆ ಆರನೇ ಮನೆ ಹನ್ನೊಂದನೇ ಮನೆಯಲ್ಲಿ ಇದ್ದರೆ ಬಹಳ ರಾಜಯೋಗಗಳನ್ನು ತಂದುಕೊಡುತ್ತವೆ ರಾಹುವಾಗಲಿ ಕೇತುವಾಗಲಿ ಸೊ ಹಾಗಾಗಿ ಈಗ ಪರಿವರ್ತನೆ ಆಗ್ತಾ ಇರುವಂತಹ ಗ್ರಹಕ್ಕೂ ನಿಮ್ಮ ಜನ್ಮ ಜಾತಕಕ್ಕೂ ಸ್ವಲ್ಪ ಸಂಬಂಧ ಸಂಪರ್ಕಗಳನ್ನು ನೋಡಿ ಸಂಪೂರ್ಣವಾದಂತಹ ಒಂದು ಫಲಿತಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಿದೆ ಹಾಗಾಗಿ ಜನ್ಮಜಾತಕಗಳನ್ನು ತೋರಿಸ್ಕೊಳ್ಳೋಕೆ ಮರಿಬೇಡಿ ಈಗ ನಾನು ಕೇವಲ ಗೋಚಾರದ ಸೂಚ್ಯ ಫಲಗಳನ್ನು ಮಾತ್ರ ಹೇಳ್ತೀನಿ ಜಾತಕವನ್ನು ತೋರಿಸ್ಕೊಂಡಾಗ ಅದು ಯಾವ ರೀತಿಯಾಗಿ ಜನ್ಮ ಜಾತಕಕ್ಕೂ ಅಪ್ಲೈ ಮಾಡ್ಕೊಳ್ಬಹುದು ಅನ್ನೋದು ನಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಈ ಒಂದು ಸಂದರ್ಭಗಳಲ್ಲಿ ಯಾವ್ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ಕೊಡಬಹುದು 30ನೇ ತಾರೀಕಿನಿಂದ 18 ತಿಂಗಳುಗಳ ಕಾಲ ಈ ರಾಹು ಕೇತುಗಳು ಒಂದು ಸ್ಥಾನದಲ್ಲಿ ಸಂಚಾರ ಮಾಡುತ್ತವೆ ನೋಡಿ ಶನಿಯನ್ನು ಬಿಟ್ಟರೆ ಮತ್ತು ಗುರು ಒಂದು ವರ್ಷಗಳ ಕಾಲ ಸರಿಸುಮಾರು 350-360 ದಿವಸಗಳ ಕಾಲ ಇದ್ದರೆ 18 ತಿಂಗಳುಗಳ ಕಾಲ ಈ ರಾಹು ಕೇತುಗಳು ಅಂದರೆ ಸರಿಸುಮಾರು 1.5 ವರ್ಷಗಳು ಗುರುವಿಗಿಂತ ಜಾಸ್ತಿ ಶನಿಗಿಂತ ಕಡಿಮೆ ಅಂದರೆ 2ನೇ ಪ್ಲೇಸ್ನಲ್ಲಿ ನಿಂತ್ಕೊಂಡಿರ್ತಾರೆ ಹಾಗಾಗಿ ಇವರ ಫಲಾನುಫಲಗಳನ್ನು ತಿಳ್ಕೊಳ್ಳೋದು ಸಹ ಅಷ್ಟೇ ಮುಖ್ಯವಾಗಿರುತ್ತೆ ಸೂಚ್ಯ ಫಲಗಳನ್ನು ಹಾಗಾಗಿ ಏನೇನು ಫಲಗಳನ್ನು ಸೂಚಿಸಬಹುದು ಯಾವ ರೀತಿಯ ಅನುಕೂಲ ಅನಾನುಕೂಲತೆಗಳನ್ನು ಸೃಷ್ಟಿ ಮಾಡಿಕೊಳ್ಳಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ ತುಲಾರಾಶಿಯವರಿಗೆ ಯಾವ ರೀತಿಯಾದ ಪ್ರಭಾವ ಬೀರುತ್ತೆ ಅಂದರೆ ಈ ಒಂದು ರಾಹು ಕೇತುವಿನ ಸ್ಥಾನ ಪಲ್ಲಟದ ಪ್ರಭಾವಗಳು ಅತ್ಯುತ್ತಮವಾದಂತಹ ಫಲಗಳನ್ನು ನೀಡೋದರಲ್ಲಿ ಅನುಮಾನ ಬೇಡ ಇಷ್ಟು ದಿನ ರಾಶಿಯಲ್ಲಿದ್ದಂತಹ ಕೇತು ಸಪ್ತಮದಲ್ಲಿದ್ದಂತಹ ರಾಹು ಒಂದು ರೀತಿಯಾಗಿ ನಿಮ್ಮ ಜೀವನವನ್ನು ಅದರಲ್ಲೂ ಪರ್ಸನಲ್ ಲೈಫನ್ನು ತಿಂಡಾಡೋ ಹಾಗೆ ಮಾಡಿತ್ತು ಸಾಂಸಾರಿಕ ಕಲಹಗಳು ನೆಮ್ಮದಿ ಇಲ್ಲದೇ ಇರುವಂತಹ ಜೀವನ ನಿಮ್ಮದಾಗಿರುವಂಥದ್ದಾಗಿತ್ತು ಯಾವುದೇ ಕೆಲಸ ಮಾಡಬೇಕಾದರೂ ಸಹ ಏಳಿಗೆಗಳು ಇಲ್ಲದೇ ಇರುವ ರೀತಿಯಲ್ಲಿ ನೀವು ಬದುಕಬೇಕಾಗಿತ್ತು ತುಂಬ ಅನಾನುಕೂಲತೆಗಳನ್ನು ಸೃಷ್ಟಿ ಆಗೋ ಹಾಗೆ ಮಾಡಿತ್ತು ಈ ಒಂದು ಸಂಚಾರದ ಪ್ರಭಾವ ಆದರೆ ಈಗ ನಿಮಗೆ ರಾಹು 6ನೇ ಮನೆಗೆ ಬರ್ತಾ ಇದ್ದಾನೆ 12ನೇ ಮನೆಗೆ ಕೇತು ಹೋಗ್ತಾ ಇದ್ದಾನೆ ಸೊ ಈ ಪ್ರಭಾವಗಳು ನಿಮಗೆ ತುಂಬ ಒಳ್ಳೆ ರೀತಿಯಾದಂತಹ ಕೆಲಸವನ್ನು ಒಂದು ಸೃಷ್ಟಿ ಮಾಡಿಕೊಡುತ್ತೆ
ಎಸ್ಪೆಷಲಿ ಪರ್ಸನಲ್ ಲೈಫ್ ತುಂಬ ಚೆನ್ನಾಗಾಗುತ್ತೆ. ಪ್ರೇಮಿಗಳ ಜೊತೆಗಿದ್ದಂತಹ ಒಂದು ಮನಸ್ತಾಪಗಳೆಲ್ಲ ದೂರ ಆಗ್ತಕ್ಕಂಥದ್ದು, ಎಲ್ಲ ರೀತಿಯಾದಂತಹ ತೊಂದರೆ ತಾಪತ್ರಯಗಳಿಂದ ಆಚೆ ಬರುವಂತಹದ್ದು, ಏನಾದರೂ ಕಾನೂನಿನ ಪ್ರಕಾರವಾಗಿ ನೀವು ತೊಡಕುಗಳಲ್ಲಿ ಸಿಲುಕಿ ಹಾಕಿಕೊಂಡಿದ್ದರೆ ಅದೆಲ್ಲವೂ ಸಹ ನಿವಾರಣೆ ಆಗುತ್ತೆ. ಕಾನೂನಿನ ಪ್ರಕಾರವಾದಂತಹ ಏನಾದರೂ ಕೇಸ್ಗಳ ಮೇಲೆ ಇತ್ತು, ಪಿತ್ರಾರ್ಜಿತ ಆಸ್ತಿಗಳ ಮೇಲೆ ಏನಾದರೂ, ಅದೆಲ್ಲವೂ ಸಹ ಈ ಒಂದು 18 ತಿಂಗಳ ಒಳಗಾಗಿ ಎಲ್ಲ ಕ್ಲಿಯರ್ ಆಗ್ತಾ ಬರುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಏಳಿಗೆಯನ್ನು ತಂದು ಕೊಡ್ತಕ್ಕಂಥದ್ದು, ಹೀಗೆ ಹಲವು ವಿಚಾರಗಳಲ್ಲಿ ನಿಮ್ಮನ್ನು ಮುಂದೆ ಬರೋ ಹಾಗೆ ಮಾಡುತ್ತೆ, ಮುಂದೆ ಬಂದು ಎಲ್ಲ ರೀತಿಯಲ್ಲೂ ಅನುಕೂಲ ಆಗುವ ಹಾಗೆ ಮಾಡಿಕೊಡುತ್ತೆ. ಇದೇ ಒಂದು ರಾಹು ಕೇತುವಿನ ಸಂಚಾರದ ಫಲದಿಂದಾಗಿ ಹಲವು ವಿಚಾರಗಳಲ್ಲಿ ಉತ್ತಮವಾದಂತಹ ಅವಧಿಯನ್ನು ನೀವು ನೋಡ್ತೀರಿ. ಅದೇ ರೀತಿಯಾಗಿ ಹಣಕಾಸಿನ ಅಭಿವೃದ್ಧಿ ಆಗುವಂಥದ್ದು, ವೈಯಕ್ತಿಕ ಜೀವನದಲ್ಲಿ ಬೆಳವಣಿಗೆ ಆಗುವಂಥದ್ದು, ನೋವುಗಳಿಂದ ಸ್ವಲ್ಪ ಆಚೆ ಬರ್ತೀರಿ. ಜೊತೆಗೆ ನೇರವಾಗಿ ನಿಮಗೆ ಸದ್ಯಕ್ಕೆ ಗುರುಬಲ ಬೇರೆ ಇರೋದ್ರಿಂದ ತುಂಬ ಅನುಕೂಲಗಳು ನಿಮಗೆ ಸೃಷ್ಟಿಯಾಗ್ತದೆ. ಸೊ ಹಾಗಾಗಿ ಯೋಚನೆ ಮಾಡೋದು ಬೇಡ. ಈ ತುಲಾರಾಶಿಯವರಿಗಂತೂ ಬಹಳ 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 ತುಂಬ ಚೆನ್ನಾಗಿರುವಂತಹ ಯೋಗದ ಫಲಗಳು ನಿಮಗೆ ಉತ್ಪತ್ತಿ ಆಗೇ ಆಗುತ್ತೆ. ಆದರೂ ಸಹ ದೈವನಾಮಸ್ಮರಣೆ ಮಾಡುವುದು ಬೇಡ. ದೇವರ ನಾಮ ಜಪಗಳನ್ನು ನೀವು ಮಾಡ್ತಾ ಇರಿ. ಯಾಕಂದರೆ ನಡೀತಿರುವಂತಹ ಕೆಲವೊಂದು ಗೋಚಾರದಲ್ಲಿ ಕೆಲ ಗ್ರಹಗಳ ಬಲಗಳು ನಿಮಗೆ ಇಲ್ಲ. ಕುಂಭರಾಶಿಯಲ್ಲಿ ಇರತಕ್ಕಂತಹ ಶನಿ ಪೀಡನೆ ಒಂದಿರುತ್ತೆ. ಅದೇ ರೀತಿಯಾಗಿ ನಿಮಗೆ ಕೆಲವು ಗ್ರಹಗಳ ತೊಂದರೆಗಳು ಸಹ ಇರ್ತವೆ. ಅದೆಲ್ಲಕ್ಕೂ ಸಹ ಸೇರಿ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ. ಏನಪ್ಪ ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ, ಕನ್ಯಾಕುಮಾರಿಗೆ ಹೋಗಿ ಭಗವತಿ ಅಮ್ಮನವರ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಕುಮಾರಿ ಭಗವತಿ ಅಮ್ಮನವರ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ನಿಮಗೆ ತುಂಬಾ ಏಳಿಗೆಗಳು ಕಂಡುಬರುತ್ತವೆ. ಆ ಮೂರು ಸಮುದ್ರಗಳು ಸೇರುವಂತಹ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿ, ಮೂರೂ ಸಮುದ್ರಗಳು ಬಂದು ಸೇರುತ್ತವೆ ಕನ್ಯಾಕುಮಾರಿಯಲ್ಲಿ. ನಮ್ಮ ಭಾರತದ ಪ್ರಾರಂಭ ಮತ್ತು ಅಂತ್ಯ, ಜೀವನ ಇಲ್ಲಿಗೆ ಮುಗ್ದೇ ಹೋಯಿತು ಅಂತ ಅಂದ್ಕೊಂಡ್ರೆ ಅದೇ ಕೊನೆ, ಕನ್ಯಾಕುಮಾರಿಯೇ ಕೊನೆ. ಜೀವನ ಇಲ್ಲಿಂದ ಶುರು ಅಂತ ಅಂದ್ಕೊಂಡ್ರೆ ಕನ್ಯಾಕುಮಾರಿಯಿಂದ ಪ್ರಾರಂಭ ಕಾಶ್ಮೀರದವರೆಗೂ. ಸೊ ಹಾಗಾಗಿ ನೀವು ಯಾವ ರೀತಿ ಬೇಕಾದರೂ ಕನ್ಯಾಕುಮಾರಿಯನ್ನು ಅಂಜನ ಹಾಕಬಹುದು. ಸೊ ಹಾಗಾಗಿ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ಅಮ್ಮನವರ ದರ್ಶನವನ್ನು ಮಾಡ್ತಾ ಬನ್ನಿ. ಅದರಿಂದ ನಿಮಗೆ ಮನಸ್ಸಿಗೆ ಮತ್ತು ನಿಮ್ಮ ಜೀವನಕ್ಕೆ ಬಹಳ ಬಹಳ ಒಳಿತು ಆಗೋದರಲ್ಲಿ ಅನುಮಾನವೇ ಬೇಡ. ಕನ್ಯಾಕುಮಾರಿ ಅಮ್ಮನವರ ದರ್ಶನ, ಕನ್ಯಾಕುಮಾರಿ ಭಗವತಿ ಅಮ್ಮನವರ ಆರಾಧನೆ ನಿಮಗೆ ಬಹಳ ಬಹಳ ಶ್ರೇಷ್ಠವಾದ ಕಾರ್ಯಗಳು ಆಗುತ್ತವೆ. ಸೊ ಹಾಗಾಗಿ ಈ ಒಂದು ರಾಹು ಕೇತುವಿನ ಸಂಚಾರದ ಇನ್ನಷ್ಟು ಶುಭ ಫಲಗಳು ನಿಮಗೆ ಸಿಗಬೇಕಂದರೆ ಈ ಸರಳ ಪರಿಹಾರವನ್ನು ಮಾಡಿಕೊಂಡು ಜೀವನವನ್ನು ಮುಂದುವರೆಸ್ಕೊಳ್ತಾ ಹೋಗಿ ನಿಮ್ಮೆಲ್ಲರಿಗೂ ಸಹ ಅನುಕೂಲವಾಗಲಿ ಅಂತ ಹೇಳ್ತಾ, ತುಲಾ ರಾಶಿಯವರ ಈ ಒಂದು ಗೋಚಾರದ ಫಲ, ರಾಹು ಕೇತು ಸಂಚಾರ ಗೋಚಾರದ ಫಲ ಯಾವ ರೀತಿಯಾಗಿದೆ ಅನ್ನುವಂಥ ಮಾಹಿತಿಯನ್ನು ತಿಳ್ಕೊಂಡಿದ್ದಾಯಿತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.